ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಸುಲಭವಾಗಿ ಬೆಳಗಿನ ಟಿಫನ್ ಗೆ ಬಹಳ ಆರೋಗ್ಯಕರವಾಗಿರುವಂತ ರವೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಗೆ ಟಿಫನ್ ಗೆ ಅಥವಾ ರಾತ್ರಿ ಹೊತ್ತು ಲೈಟ್ ಆಗಿ ಡಿನ್ನರ್ ಗುನು ಸಕ್ಕತ್ತಾಗಿ ಸೂಟ್ ಆಗುತ್ತೆ ಸೊ ಬನ್ನಿ ರವೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ಬಂದು ಒಂದೂವರೆ ಕಪ್ ಆಗುವಷ್ಟು ತಗೋತಾ ಇದ್ದೀನಿ ಇದನ್ನೇನು ಹುರ್ತಿಲ್ಲ ಹಾಗೇನೆ ಸೇರಿಸ್ತಾ ಇದೀನಿ ಹಾಗೇನೆ ಕೇವಲ ರವೆನಲ್ಲೂ ಸಹ ಮಾಡ್ಬೋದು ಅಹ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಬೈಂಡಿಂಗ್ ಚೆನ್ನಾಗ್ ಬರುತ್ತೆ ಹಾಗಾಗಿ ಒಂದ್ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ರವೆ ಅರಳಿಸ್ಕೋಬೇಕು ನಾವು ಅಂದರೆ ರವೆನ ಸ್ವಲ್ಪ ನೀರಿನಲ್ಲಿ ಕಲ್ಸ್ಬಿಟ್ಟು ನೆನಲಿಕ್ಕೆ ಬಿಟ್ಟಾಗ ರವೆ ಸ್ವಲ್ಪ ದಪ್ಪ ಆಗಿ ಅರಳುತ್ತೆ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಲ್ಲ ಸೊ ಅರಳ್ದಂಗೆ ದಪ್ಪಕ್ಕಾಗಿರುತ್ತೆ ರವೆ ಸೊ ಹಾಗಾಗಿ ಮೊದಲಿಗೆ ಸ್ವಲ್ಪ ಬಿ ಸ್ವಲ್ಪ ಬಿಸಿ ನೀರಷ್ಟೇನೆ ತುಂಬಾನೇ ಬಿಸಿ ಬಿಸಿ ನಾವು ನಾರ್ಮಲ್ ಅಕ್ಕಿ ರೊಟ್ಟಿಗೆಲ್ಲ ತುಂಬಾನೇ ಬಿಸಿ ಬಿಸಿ ನೀರು ಹಾಕ್ತಿವಲ್ವಾ ಆ ರೀತಿ ಎಲ್ಲ ಏನು ಬೇಡ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕೊಂಡು ಮೊದ್ಲಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ತೆಳುವಾಗೇನೆ ಇರಲಿ ತುಂಬಾ ಗಟ್ಟಿ ಕಲ್ಸ್ಬಿಟ್ರೆ ಅದಿನ್ನು ಅಬ್ಸಾರ್ಬ್ ಮಾಡ್ಕೊಂಡು ಇನ್ನು ಗಟ್ಟಿ ಆದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ತೆಳುವಾಗೆ ಕಲ್ಸಿದ್ರೆ ಅದು ನೆಂದ ನಂತರ ನಮ್ಗೆ ಪರ್ಫೆಕ್ಟ್ ಇರುತ್ತೆ ಇವಾಗ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ಹಾಗೇನೆ ಬಿಡ್ತಾ ಇದೀನಿ ಹತ್ತು ನಿಮಿಷ ಆದ ನಂತರ ಸ್ವಲ್ಪ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮೊದ್ಲು ಸ್ವಲ್ಪ ದಪ್ಪ ಆಗಿರುತ್ತೆ ರವೆ ನೋಡಿ ಸ್ವಲ್ಪ ನೀರ್ ನೀರಂಗಿತ್ತಲ್ವಾ ಮೊದ್ಲು ಮೊದಲು ಇವಾಗ ನೋಡಿ ಯಾವ ರೀತಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಇದನ್ನ ಹೀಗೇನು ಸಹ ಪ್ಲೇನ್ ಆಗಿ ರವೆ ರೊಟ್ಟಿ ಮಾಡ್ಕೋಬಹುದು ಇಲ್ಲ ನಾವು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋ ರೀತಿ ಎಲ್ಲ ಮಸಾಲೆನ ಹಾಕಿ ನಾನು ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ಅಕ್ಕಿ ಮಸಾಲೆ ರೊಟ್ಟಿಗೆ ಯಾವ ರೀತಿ ಹಾಕ್ತಿವಲ್ವಾ ಮಸಾಲೆ ಅದೇ ರೀತಿನೇ ಸೇಮ್ ಹಾಕ್ಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದ್ ಸ್ಪೂನ್ ಆಗುವಷ್ಟು ಜೀರಿಗೆ ಉಪ್ಪನ್ನ ಮೊದಲೇ ಹಾಕಿ ಕಲಸಿಟ್ಟಿದೆ ಸೊ ಹಾಗಾಗಿ ಎಕ್ಸ್ಟ್ರಾ ಏನು ಹಾಕ್ತಾ ಇಲ್ಲ ಇವಾಗ ಇವಿಷ್ಟನ್ನು ನೀಟಾಗಿ ಇದಕ್ಕೆ ಹೊಂದ್ಕೊಳ್ಳೋ ರೀತಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ನೀರನ್ನ ನೀರನ್ನು ಚಿಮುಕ್ಸ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ತೆಳುವಾಗೇನೆ ಕಲ್ಸ್ಕೊತಾ ಇದ್ದೀನಿ ತಟ್ಬಿಟ್ಟು ಬೇಯಿಸೋದು ಹಾಗಾಗಿ ಸ್ವಲ್ಪ ತೆಳುವಾಗೇನೆ ಕಲ್ಸ್ಕೊತಾ ಇದೀನಿ ನೀವು ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಯೂಸ್ ಮಾಡೋರಾದ್ರೆ ಸ್ವಲ್ಪ ಗಟ್ಟಿನೇ ಇರ್ಲಿ ತುಂಬಾ ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ ಇವಾಗ ಡೈರೆಕ್ಟ್ ಆಗಿ ತವ ಮೇಲೆ ಮಾಡ್ತಾ ಇರೋದ್ರಿಂದ ತವನ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ತಾ ಇದ್ದೀನಿ ಅಹ್ ದಪ್ಪ ಗಾತ್ರದ ಈ ರೊಟ್ಟಿ ನ ತಗೊಂಡು ಆ ತವ ಮೇಲೆ ಹಾಕಿ ತಟ್ಟೋಗುದಕ್ಕೆ ನಾನಿಲ್ಲಿ ನೀರನ್ನ ಕೈನ ನೀರೊಳಗೆ ಹಾಕಿ ತೇವ ಮಾಡ್ಕೊಂಡು ಅಹ್ ತಟ್ತಾ ಇದ್ದೀನಿ ತುಂಬಾ ಏನ್ ಎಣ್ಣೆನೂ ಹಿಡ್ಸೋದಿಲ್ಲ ಈ ರೊಟ್ಟಿಗೆ ಎಣ್ಣೆ ಪದೇ ಪದೇ ಹಾಕೊಂಡು ಹಾಕೊಂಡು ತಟ್ಬೇಕು ಅಂತ ಎಲ್ಲ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದಾಗ ಮತ್ತೆ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ರೊಟ್ಟಿನ ತಟ್ತಾ ಹೋಗಿ ಅವಾಗ ನಿಮ್ಗೆ ರೊಟ್ಟಿ ಹಿಟ್ಟು ಏನಿದೆಯಲ್ಲ ಅದು ಕೈಗೆ ಅಂಟೋದಿಲ್ಲ ನೀಟಾಗಿ ತವ ಎಷ್ಟಾಗ್ಲ ಇದೆ ಅಷ್ಟಗ್ಳನು ರೊಟ್ಟಿನ ನೀವು ನೀಟಾಗಿ ಪ್ರೆಸ್ ಮಾಡ್ಕೊಂಡು ಎಷ್ಟು ತೆಳುವಾಗ್ಬೇಕಾದ್ರೂ ತಟ್ಟಿಟ್ಕೋಬಹುದು ಇವಾಗ ಡೈರೆಕ್ಟ್ ಆಗಿ ಒಲೆ ಮೇಲೆ ಇಟ್ಬಿಟ್ಟು ಒಂದ್ ಮುಚ್ಚಲನ ಮುಚ್ಚಿ ಒಂದ್ ಮೂರ್ ನಿಮಿಷ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಬೇಯಿಸ್ಕೋಬಹುದು ಈ ಮೆಥಡು ತುಂಬಾನೇ ಸುಲಭ ಆದ್ರೆ ನಿಮ್ಗೆ ಒಂದ್ ಎರಡರಿಂದ ಮೂರು ತವ ಇದ್ರೆ ಬಹಳ ಬೇಗ 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 ಆಗ್ಬಿಡತ್ತೆ ಇಲ್ಲಾಂದ್ರೆ ಒಂದೇ ತವ ಇತ್ತು ಅಂದ್ರೆ ಒಂದ್ ರೊಟ್ಟಿ ಆದ ನಂತರ ಮತ್ತೆ ಇದನ್ನ ಸ್ವಲ್ಪ ಇದು ಈ ಪ್ಯಾನ್ ಇದೆಯಲ್ಲ ಈ ರೊಟ್ಟಿ ಪ್ಯಾನ್ ಇದು ಬ್ಯಾಕ್ ಸೈಡ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ತಣ್ಣಗ್ ಮಾಡ್ಬೇಕು ಡೈರೆಕ್ಟ್ ಆಗಿ ನಾವು ರೊಟ್ಟಿ ತಟ್ಟೋದ್ ಪ್ಯಾನ್ ಕಡೆಗೆನೆ ನೀರ್ ಹಾಕ್ಬಿಟ್ರೆ ರೊಟ್ಟಿ ಅಂಟ್ಕೊಬಿಡತ್ತೆ ನೆಕ್ಸ್ಟ್ ರೊಟ್ಟಿ ಹಾಗಾಗಿ ಬ್ಯಾಕ್ ಸೈಡ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗ ಮಾಡ್ಕೊಂಡು ಮತ್ತೆ ರೊಟ್ಟಿ ಹಿಟ್ಟನ್ನ ತಟ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ರೊಟ್ಟಿಗಳನ್ನ ಮಾಡ್ಕೋಬಹುದು ನೋಡಿ ಎಷ್ಟು ತೆಳುವಾಗಿ ರೊಟ್ಟಿಗಳು ಬರ್ತಾ ಇದಾವೆ ತುಂಬಾನೇ ಚೆನ್ನಾಗಾಗುತ್ತೆ ಸಾಫ್ಟ್ ಆಗು ಸಹ ಇರುತ್ತೆ ಇದು ಯಾಕೆಂದ್ರೆ ನಾವು ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿರ್ತೀವಲ್ವಾ ಸೊ ನೀವು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೊಳ್ಸ್ರೂ ಸಹ ಸಾಫ್ಟ್ ಆಗಿನೇ ಇರುತ್ತೆ ಏನಪ್ಪಾ ಗಟ್ಟಿ ಆಗ್ಬಿಡುತ್ತೋ ಏನೋ ಅನ್ನೋ ಟೆನ್ಷನ್ ಇರೋದಿಲ್ಲ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಕಾಯಿ ಚಟ್ನಿ ಯಾಕೆಂದ್ರೆ ಅದರಲ್ಲೇ ಎಲ್ಲ ಮಸಾಲೆ ಇರುತ್ತೆ ಎಕ್ಸ್ಟ್ರಾ ಮಸಾಲೆ ಗೊಜ್ಜೆಲ್ಲ ಏನು ಬೇಕಾಗೋದಿಲ್ಲ ಇದಕ್ಕೆ ಸೊ ಇವತ್ತು ನಾನು ಮಾಡಿದಂತ ಈ ರವೆ ರೊಟ್ಟಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್